ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಠಲ್ ಮಲ್ಲೇದಿ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಅರ್ಹತೆ ಏನೇನಿರಬೇಕು ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ವಿಡಿಯೋನ ಮಾಡಿದ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇ ರೀತಿ ಜಾಬ್ ರಿಲೇಟೆಡ್, ಸ್ಕಾಲರ್ಶಿಪ್ ರಿಲೇಟೆಡ್ ಮತ್ತು ಇನ್ಫಾರ್ಮೇಷನ್ ರಿಲೇಟೆಡ್ ಯಾವುದೋ ಒಂದು ವಿಡಿಯೋನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ದಯವಿಟ್ಟು ಯಾರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ನಲ್ಲಿ ಹೋಗಿಬಿಟ್ಟು ಪ್ರೈಸ್ ಮನಿ ಅಂತ ಟೈಪ್ ಮಾಡಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಮುಂದಿನ ಒಂದು ಸ್ಟೆಪ್ಪು ಅರ್ಥ ಆಗೋದಿಲ್ಲ. ಅದಾದ ನಂತರ ಸರ್ಚ್ ಮಾಡಿ. ಇದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಹೋಮ್ ಪೇಜ್ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಇದಾದ ನಂತರ ನೋಡ್ತಾ ಇರ್ಬೋದು ನೀವು ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಗೌರ್ಮೆಂಟ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಆನ್ಲೈನ್ ಅರ್ಜಿ ಅಂತ ಇಲ್ಲಿ ಇದೆ, ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2021 ಓನ್ಲಿ. ಅಂದರೆ ಈ ವರ್ಷ ಯಾರ್ಯಾರು SSLC ಮುಗಿಸಿದ್ದೀರಾ, PUC ಮುಗಿಸಿದ್ದೀರಾ ಮತ್ತು ಡಿಗ್ರಿ ಯಾರ್ಯಾರ್ದು ಕಂಪ್ಲೀಟ್ ಆಗಿದೆ ಅಲ್ಲ ಅಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಓನ್ಲಿ ಫಾರ್ SC ಮತ್ತು ST ಸ್ಟೂಡೆಂಟ್ಸ್ಗೆ. ಇಲ್ಲಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಆನ್ಲೈನು, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೋಡ್ತಾ ಇರ್ಬೋದು ಈ ಥರ ನಿಮಗೆ ಮತ್ತೆ ಒಂದು ಪೇಜನ್ನು ಓಪನ್ ಆಗುತ್ತೆ, ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಆಗಿಂದ ಇಲ್ಲಿ ಎಂಟರ್ ಯುವರ್ ನೇಮ್ ಆ್ಯಸ್ ಇನ್ ಆಧಾರ್ ಅಂತ ಇದೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ಥರ ಇದೆಯಲ್ಲ ಆ ಥರ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ಇದಾದ ನಂತರ ಇಲ್ಲಿ ನಿಮ್ಮದು ಜೆಂಡರ್ ಯಾವುದು ಅಂತ ಕೇಳ್ತಾ ಇದೆ. ನೀವು ಮೇಲ್ ಆದರೆ ಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫಿಮೇಲ್ ಆದರೆ ಫಿಮೇಲನ್ನು, ಮತ್ತು ಟ್ರಾನ್ಸ್ಜೆಂಡರ್ ಆದರೆ ಟ್ರಾನ್ಸ್ಜೆಂಡರ್. ನಿಮಗೆ ಯಾವುದು ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಯಾವುದು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ 9+8 ಈಸ್ಕೋಸ್ ಟು ಅಂತ ಇದೆ. ಇದು ಬೇರೆ ಬೇರೆ ಇರುತ್ತದೆ ಎಲ್ರಿಗೂ, ಆ ಲೆಕ್ಕ ಯಾವುದು ಇರುತ್ತಲ್ಲ ಅದನ್ನು ಮಾಡ್ಕೊಂಡ್ಬಿಡಿ. 8+9. ಅದಾದ ನಂತರ ಇಲ್ಲಿ ಟಿಕ್ ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಇದಾದ ನಂತರ ಇಲ್ಲಿ ನಿಮಗೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ, SSLC ಡೀಟೇಲ್ಸ್ ಅಂತ. ಇಲ್ಲಿ ಮೊದಲನೇ ಆಪ್ಷನ್ ಬಂದು ಸೆಲೆಕ್ಟ್ ಬೋರ್ಡ್ ಟೈಪ್ ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮದು ಯಾವ ಬೋರ್ಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಲ್ಲಿ ನೀವು CBSE ಆದರೆ CBSE, ICSE ಆದರೆ ICSE, ಕರ್ನಾಟಕ ಬೋರ್ಡ್ ಆದರೆ ಕರ್ನಾಟಕ, ಮತ್ತು ಓಪನ್ ಸ್ಕೂಲ್ ಎಕ್ಸಾಮಿನೇಷನ್ ಆದರೆ ಅದನ್ನು. ಇಲ್ಲಿ ನಾನು SSLC ಬೋರ್ಡ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಮತ್ತು SSLC ಪಾಸ್ ಆದ ವರ್ಷ, ನೀವು SSLCಯನ್ನು ಯಾವಾಗ ಪಾಸ್ ಆಗಿದ್ದೀರಲ್ಲ ಆ ವರ್ಷನ ಇಲ್ಲಿ ಎಂಟ್ರಿ ಮಾಡಿ. ಈ ವರ್ಷ ಪಾಸ್ ಆದವರು ಇದು 2021 ಅಂತ ಹಾಕಿ, PUC ಪಾಸ್ ಆದವರು ನಿಮ್ಮ SSLC ಪಾಸ್ ಆದ ವರ್ಷ ಯಾವುದಿರುತ್ತಲ್ಲ ಅದನ್ನು ಹಾಕಿ, ಮತ್ತು ಡಿಗ್ರಿ ಪಾಸ್ ಆದವರು ನಿಮ್ಮದು ಪಾಸ್ ಆದ ವರ್ಷ ಯಾವುದಿರುತ್ತಲ್ಲ ಅದನ್ನು ಹಾಕಿ. ನಾನು ಇಲ್ಲಿ 2014 ಅಂತ ಹಾಕ್ತಾ ಇದ್ದೇನೆ. ಮತ್ತು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಕಾಸ್ಟ್ ಅಂತ ಇದೆ, ನಿಮ್ಮದು ಕ್ಯಾಸ್ಟ್ ಯಾವುದಿದೆಯಲ್ಲ, SC ಇದ್ದರೆ SC, ST ಇದ್ದರೆ ST, ಮತ್ತು SC ಕನ್ವರ್ಟೆಡ್ ಟು ಬುದ್ಧಿಸಮ್, ನಿಮ್ಮದು ಯಾವುದು ಕಾಸ್ಟ್ ಬರುತ್ತಲ್ಲ ಆ ಕಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೋಡ್ತಾ ಇರ್ಬೋದು ನೀವು SSLC ಡೀಟೇಲ್ಸ್ ಅಂತ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ
ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ಥರ ಹೆಸರಿದೆ, ನಿಮ್ಮದು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಮತ್ತು ಇಯರ್ ಆಫ್ ಪಾಸಿಂಗ್ ಎಲ್ಲ ಬರುತ್ತೆ. ಇದು ನಿಮ್ಮದು ಮ್ಯಾಚ್ ಆಗುತ್ತಾ ಇಲ್ಲೋ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಓಪನ್ ಆಗುತ್ತೆ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಯಾವ ಥರ ನೀವು 2021ಗೆ ಅಪ್ಲೈ ಮಾಡೋದು ಅಂತ ಇದರಲ್ಲಿ ಹೇಳ್ಕೊಡ್ಲಾಗುತ್ತೆ. ಇರ್ಬೋದು ನೀವು ಮೊದಲನೇ ಕಾಲಮ್ನಲ್ಲಿ ಆರ್ ಡಿ ನಂಬರ್ ಆಫ್ ಕಾಸ್ಟ್ ಅಂತ ಇದೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆರ್ ಡಿ ನಂಬರ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೀವು ಆರ್ ಡಿ 00324221 22 1 0 22 6 22. ನಿಮ್ಮ ಆರ್ ಡಿ ನಂಬರ್ ಹಾಕಿಂದ ಇಲ್ಲಿ ಕೇಸ್ಟ್ ಅಂತ ಇದೆ, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಯಾವ ಕಾಸ್ಟ್ ಇರುತ್ತಲ್ಲ ಆರ್ ಡಿ ನಂಬರಲ್ಲಿ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ, ಮತ್ತು ಸಬ್ ಕಾಸ್ಟ್ ಬಂದುಬಿಟ್ಟು ವಾಲ್ಮೀಕಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಮತ್ತು ನಿಮ್ಮದು ಜೆಂಡರ್, ಮತ್ತು ಎಸ್ ಎಸ್ ಎಲ್ ಸಿ ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ ನಂಬರು, ಮತ್ತು ಎಸ್ ಎಸ್ ಎಲ್ ಸಿ ಪಾಸಾದ ವರ್ಷ, ಮತ್ತು ಕಾಸ್ಟು ಎಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದುಬಿಡುತ್ತೆ. ಅದಾದ ನಂತರ ಇಲ್ಲಿ ಸಬ್ ಕಾಸ್ಟ್ ಅಂತ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಸಬ್ ಕಾಸ್ಟ್ ಯಾವುದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಂದು ಸಬ್ ಕಾಸ್ಟ್ ಬಂದುಬಿಟ್ಟು ಇಲ್ಲಿ ವಾಲ್ಮೀಕಿ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಅಂತ ಇದೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಅದಾದ ನಂತರ ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ, ನಿಮ್ಮದು ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಯಾವ ರೀತಿ ಅಂದರೆ ಯಾಟ್ ಪೋಸ್ಟ್, ಮತ್ತು ನಿಮ್ಮದು ತಾಲೂಕು ಯಾವುದು, ಜಿಲ್ಲಾ ಯಾವುದು ಅಂತ ಇಲ್ಲಿ ಪೋಸ್ಟನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಇದೆ, ಇದು ಆಪ್ಷನಲ್ ಇದೆ, ನೀವು ಹಾಕ್ಬೋದು ಇಲ್ಲಾಂದರೆ ಬಿಟ್ಟು ಬಿಡ್ಬೋದು, ಅದೇನು ಕಂಪಲ್ಸರಿ ಇಲ್ಲ. ಇಲ್ಲಿ ರೆಡ್ ಮಾರ್ಕಲ್ಲಿ ಯಾವ್ಯಾವುದು ತೋರಿಸ್ತಾ ಇದೆಯಲ್ಲ ಅದೆಲ್ಲ ಕಂಪಲ್ಸರಿ ನೀವು ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಮದು ಕಂಪ್ಲೀಟಾಗಿ ಪ್ರೊಸೆಸ್ಸು ಆಗೋದಿಲ್ಲ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಅದಾದ ನಂತರ ನೋಡ್ತಾ ಇರ್ಬೋದು ಸೋಷಿಯಲ್ ಆರ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಐ ಡಿ ಅಂತ ಇದೆ, ಇಶ್ಯೂಡ್ ಫಾರ್ ಸ್ಕಾಲರ್ಶಿಪ್. ನೀವು ಹಿಂದಿನ ವರ್ಷದಲ್ಲಿ ಸ್ಕಾಲರ್ಶಿಪ್ಪನ್ನು ತಗೊಂಡಿದ್ದರೆ ಅಲ್ಲಿ ನಿಮಗೆ ಐ ಡಿ ಅಂತ ಇರುತ್ತಲ್ಲ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ, ಇಲ್ಲ ಅಂದರೆ ಹಾಕಿಲ್ಲ ಅಂದರೂ ನಡೆಯುತ್ತೆ, ಯಾಕಂದರೆ ಅದು ಕಂಪಲ್ಸರಿ ಏನಿಲ್ಲ. ಅದಾದ ನಂತರ ನೋಡ್ತಾ ಇರ್ಬೋದು ಆರ್ ಯು ಫಿಸಿಕಲ್ಲಿ ಚಾಲೆಂಜ್ಡ್ ಪರ್ಸನ್ ಅಂತ ಇದೆ, ನೀವು ಅಂಗವಿಕಲರು ಇದ್ದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಟೈಪ್ ಮಾಡಿ. ಇಲ್ಲಿ ಕಾಲೇಜ್ ಕೋರ್ಸ್ ಡೀಟೇಲ್ ಅಂತ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಲೇಜ್ ಟೈಪ್ ಅಂತ ಅಂದರೆ ಕರ್ನಾಟಕ, ಯಾಕಂದರೆ ಇಲ್ಲಿ ನಾವು ಮೊದಲೇ ನಮ್ಮದು ಬೋರ್ಡ್ ಯಾವುದು ಅಂತ ಸೆಲೆಕ್ಟ್ ಮಾಡಿರ್ತೇವಲ್ಲ ಅದು ಇಲ್ಲಿ ಆಟೋಮೆಟಿಕ್ಕಾಗಿ ಕರ್ನಾಟಕ ಅಂತ ಸೆಲೆಕ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟಿಕ್ ಅಂತ ಇದೆ, ನಿಮ್ಮ ಕಾಲೇಜು ಯಾವ ಡಿಸ್ಟಿಕಲ್ಲಿ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನಮ್ಮ ಕಾಲೇಜ್ ಡಿಸ್ಟಿಕನ್ನು ಎಲ್ಲಿದೆ ಸ್ಟೇಟ್ ಅಂತ ಇದೆ ಮೊದಲನೇದು, ಡಿಸ್ಟಿಕ್ ಅಲ್ಲ ಸಾರಿ ಕರ್ನಾಟಕ ಅಂತ ಅಲ್ಲಿ ಹಾಕಬೇಕಾಗುತ್ತೆ ನಾವು. ಅದಾದ ನಂತರ ಸೆಲೆಕ್ಟ್ ಯುವರ್ ಡಿಸ್ಟಿಕ್ ಅಂತ ಇದೆ, ನಿಮ್ಮದು ಯಾವುದು ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಉತ್ತರ ಕನ್ನಡ ಅಂತ ಹಾಕ್ತಾ ಇದ್ದೇನೆ. ಮತ್ತು ತಾಲೂಕು ಯಾವುದು ಇದೆಯಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ನಂದು ಹಳೆಯಾಳ ತಾಲೂಕು ಬರುತ್ತೆ. ಮತ್ತು ನಿಮ್ಮದು ಕಾಲೇಜ್ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸೆಲೆಕ್ಟ್ ಯುವರ್ ತಾಲೂಕು
तालूक आयतु हलियाल अदाद नंतर सेलेक्ट युवर कॉलेज अंत इदे नंदु नेटवर्क स्लो इरोद्रिंद इल्लि ऑटोमेटिक आगि अदु जनरेट आगतिल्ल ಇಲ್ಲಿ ನಿಮ್ಮದು ಕಾಲೇಜ್ ಯಾವುದಿದೆ ಅಲ್ಲ ಆ ಕಾಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇವರ್ ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ ಇದೆ ಇಲ್ಲಿ ನಿಮ್ಮದು ಕೋರ್ಸ್ಗಳ ಲಿಸ್ಟ್ ಬರುತ್ತೆ ನಿಮ್ಮದು ಯಾವುದು ಕೋರ್ಸ್ ಇದೆ ಅಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಪಿ ಯು ಸಿ ಇದ್ದರೆ ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಗ್ರಿ ಅಂದರೆ ಡಿಗ್ರಿ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೋರ್ಸ್ ಕಂಪ್ಲೀಷನ್ ಅಕಾಡೆಮಿಕ್ ಇಯರ್ ಪಾಸ್ಡ್ ಇನ್ 2021 ಅಂತ ಇದೆ ನೀವು ಇದೇ ವರ್ಷ ಪಾಸಾಗಿರ್ತೀರ ಅಂದರೆ 2020-21 ಯಾರು ಪಾಸಾಗಿರ್ತೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟರ್ ಕೋರ್ಸ್ ಡಿಸಿಪ್ಲೈನ್ ಕಾಂಬಿನೇಷನ್ ಸ್ಪೆಷಲೈಸೇಷನ್ ಅಂತ ಬರ್ತಾ ಇದೆ ಇಲ್ಲಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಬಿ ಎ ಮಾಡಿರ್ತೀರ ಬಿ ಕಾಮ್ ಬಿ ಎಸ್ ಸಿ ಅಲ್ಲಿ ನಿಮ್ಮದು ಕೋರ್ಸ್ಗಳಲ್ಲಿ ಸಬ್ಜೆಕ್ಟ್ ಯಾವುದಿರುತ್ತಲ್ಲ ನಿಮ್ಮದು ಸ್ಪೆಷಲೈಸೇಷನ್ ಅದನ್ನು ಇಲ್ಲಿ ನೀವು ಎಂಟ್ರ್ ಮಾಡಬೇಕಾಗುತ್ತೆ ಇಂಜಿನಿಯರಿಂಗಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಥರ ಇರುತ್ತಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಲ್ಲ ನೀವು ಅದಾದ ನಂತರ ನೋಡ್ತಾ ಇರ್ಬೋದು ಸೆಲೆಕ್ಟ್ ಯುವರ್ ಕೋರ್ಸ್ ಆರ್ ಇನ್ ಸಿ ಜಿ ಪಿ ಆರ್ ಪರ್ಸಂಟೇಜ್ ಇಲ್ಲಿ ನಿಮ್ಮ ಪರ್ಸಂಟೇಜನ್ನು ಹಾಕಬೇಕಾಗುತ್ತೆ ನೀವು ಇಲ್ಲ ಸಿ ಜಿ ಪಿ ಎ ನಿಮಗೆ ಯಾವುದು ಹಾಕಬೇಕಲ್ಲ ಅದನ್ನು ಹಾಕಿಬಿಡಿ ಇಲ್ಲಿ ಪರ್ಸಂಟೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಟೋಟಲ್ ಮಾರ್ಕ್ಸ್ ಅಂತ ಇರುತ್ತೆ ಮತ್ತು ಟೋಟಲ್ ಒಬ್ಟೆಂಡ್ ಮಾರ್ಕ್ಸ್ ಅಂತ ಇರುತ್ತೆ ಟೋಟಲ್ ಮಾರ್ಕ್ಸ್ ಅಂದರೆ ಪಿ ಯು ಸಿದು ಟೋಟಲ್ ಮಾರ್ಕ್ಸು ಮತ್ತು ನೀವು ಟೋಟಲಿಗೆ ಎಷ್ಟನ್ನು ಪಡ್ಕೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಿಬಿಟ್ರೆ ನಿಮ್ಮ ಪರ್ಸಂಟೇಜ್ ಆಟೋಮೆಟಿಕ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಇಲ್ಲ ಸಿ ಜಿ ಪಿ ಎನ ಹಾಕೋದಾಗಿದ್ದರೆ ನಿಮ್ಮದು ಟೋಟಲ್ ಸಿ ಜಿ ಪಿ ಎ ಮತ್ತು ಎಷ್ಟು ನೀವು ತೊಗೊಂಡಿದ್ದೀರಲ್ಲ ಫೈನಲ್ ಇಯರಲ್ಲಿ ಅದನ್ನು ಹಾಕಿಬಿಟ್ರೆ ಇಲ್ಲಿ ಟೋಟಲ್ ನಿಮ್ಮ ಪರ್ಸಂಟೇಜ್ ತೋರಿಸುತ್ತೆ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಟೋಟಲ್ ಮಾರ್ಕ್ಸನ್ನು ಎಷ್ಟು ಹಾಕಬೇಕು ಡಿಗ್ರಿಯವರು ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ನಿಮ್ಮ ಟೋಟಲ್ ಮಾರ್ಕ್ಸ್ ಯಾವ ಥರ ಅಂದರೆ ಈಗ ಒಂದರಿಂದ ನಿಮ್ಮದು ಎಷ್ಟು ಸೆಮಿಸ್ಟರ್ಗಳಿರುತ್ತಲ್ಲ ಎಲ್ಲ ಸೆಮಿಸ್ಟರ್ ಮಾರ್ಕ್ಸನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಇಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಹಾಕಬೇಕು ಅದಾದ ನಂತರ ಇಲ್ಲಿ ಟೋಟಲ್ ಒಬ್ಟೆಂಡ್ ಮಾರ್ಕ್ಸ್ ಅಂದರೆ ನೀವು ಒಂದನೇ ಸೆಮಿಸ್ಟರಿಂದ ಫೈನಲ್ ಸೆಮಿಸ್ಟರ್ವರೆಗೂ ಎಷ್ಟು ಅಂಕಗಳನ್ನು ತಗೊಂಡಿರ್ತೀರಲ್ಲ ಅಷ್ಟು ಅಂಕಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನೀವು ಅದಾದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಈ ಸ್ಟೆಪ್ಪು ಭಾರಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಲ್ಲಿ ಒಂದು ತಪ್ಪು ಮಾಡಿದರೆ ನಿಮ್ಮ ಸ್ಕಾಲರ್ಶಿಪ್ಪು ಶ್ಯಾಂಕ್ಷನ್ ಆಗೋದಿಲ್ಲನೇ ಅಂತ ಹೇಳ್ಬೋದು ಇಲ್ಲಿ ಮೊದಲನೇ ಸ್ಟೆಪ್ಪು ಬಂದುಬಿಟ್ಟು ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಇದೆ ನಿಮ್ಮದು ಯಾವುದು ಬ್ಯಾಂಕ್ ಇದೆ ಅಲ್ಲ ಆ ಬ್ಯಾಂಕನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಬ್ರ್ಯಾಂಚ್ ಸೆಲೆಕ್ಟ್ ಡಿಸ್ಟ್ರಿಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಬ್ರ್ಯಾಂಚ್ ಯಾವ ಡಿಸ್ಟ್ರಿಕ್ಕಲ್ಲಿ ಇದೆ ಅಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಸೆಲೆಕ್ಟ್ ಯುವರ್ ಬ್ರ್ಯಾಂಚ್ ಐ ಎಫ್ ಸಿ ಸಿ ಅಂತ ಬರುತ್ತೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಬ್ರ್ಯಾಂಚ್ ಮತ್ತು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಇಲ್ಲಿ ಬಂದುಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಷ್ಟೆಲ್ಲ ಲಿಸ್ಟ್ ಬಂದಿರುತ್ತೆ ಇದರಲ್ಲಿ ನಿಮ್ಮ ಬ್ಯಾಂಕಿನ ಐ ಎಫ್ ಸಿ ಸಿ ಕೋಡ್ ಯಾವುದಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಾದ ನಂತರ ಬ್ಯಾಂಕ್ ಅಡ್ರೆಸ್ ಅಂತ ಇದೆ ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಡ್ರೆಸ್ಸನ್ನು ಎಂಟ್ರ್ ಮಾಡಬೇಕಾಗುತ್ತೆ ಅದಾದ ನಂತರ ಎಂಟರ್ ಹೋಲ್ಡರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ ಅಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಹೆಸರು ಹೇಗಿದೆ ಅಲ್ಲ ಅದೇ ಥರ ಇಲ್ಲಿ ನೀವು ನಿಮ್ಮ ಹೆಸರನ್ನು ಎಂಟ್ರ್ ಮಾಡಬೇಕಾಗುತ್ತೆ ಲಾಸ್ಟ್ ಕಾಲಮಲ್ಲಿ ಬಂದುಬಿಟ್ಟು ಎಂಟರ್ ಅಕೌಂಟ್ ನಂಬರ್ ಅಂತ ಇದೆ ಇಲ್ಲಿ ಯಾವುದೇ ರೀತಿ ತಪ್ಪನ್ನು ಮಾಡಬಾರ್ದು ಯಾಕಂದರೆ ಸರಿಯಾದ ನಿಮ್ಮ ಅಕೌಂಟ್ ನಂಬರನ್ನು ಹಾಕಬೇಕು ನೀವು ಬೈ ಚಾನ್ಸ್ ಮಿಸ್ ಆಗಿ ಯಾವುದೋ ಒಂದು ನಂಬರನ್ನು ಮಿಸ್ ಮಾಡಿದರೂ ಕೂಡ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗೋಂಗಿಲ್ಲ ಬೈ ಚಾನ್ಸ್ ನೀವು ಏನಾದರೂ ಬೇರೆ ಅಕೌಂಟ್ ನಂಬರನ್ನು ಹಾಕಿದರೆ ನಿಮ್ಮ ಸ್ಕಾಲರ್ಶಿಪ್ಪು ಬೇರೆಯವರಿಗೆ ಹೋಗೋ ಚಾನ್ಸಸ್ಸು ಬಹಳ ಇರುತ್ತೆ ಇನ್ನು ಕೊನೆಯದಾಗಿ ನೋಡ್ತಾ ಇರ್ಬೋದು ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ದ ಫೈಲ್ ಸೈಜ್ ಶುಡ್ ಬಿ ಲೆಸ್ ದ್ಯಾನ್ 100 KB ಅಂದರೆ ನಿಮ್ಮ ಫೋಟೋ ಆಗಿರ್ಬೋದು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು
ಅವೆಲ್ಲವೂ 100 KB ಕ್ಕಿಂತ ಕಡಿಮೆನೇ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಚೂಸ್ ಫೈಲ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫೈಲ್ಸ್ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಫೋಟೋ ಅಂತ ಇರುತ್ತಲ್ಲ, ಅದನ್ನು ನೀವು ಚೂಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಫೋಟೋನ ಚೂಸ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಪ್ಲೀಸ್ ಸೆಲೆಕ್ಟ್ ಫೈಲ್ ಸೈಜ್ ಟು ಬಿ ಓಕೆ. ಇಲ್ಲಿ ಚೂಸ್ ಫೈಲ್ ಮಾಡಿಕೊಂಡು ಫೈಲ್ಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಿ ಇರುತ್ತಲ್ಲ ಆ ಡಾಕ್ಯುಮೆಂಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಇರುತ್ತಲ್ಲ ಆಪ್ಷನ್ನು, ಆ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಬೇಕಂದ್ರೆ ಅದು ಫೋಟೋ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಎಲ್ಲವೂ ಲೆಸ್ ದ್ಯಾನ್ 100 KB ಅಲ್ಲೇ ಇರಬೇಕು. ಈಗ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಅಂದರೆ SSLC ಅವ್ರಿಗೆ ಒಂದೇ ಇರುತ್ತೆ, PUC ಅವ್ರಿಗೂ ಒಂದೇ ಇರುತ್ತೆ. ಈಗ ಡಿಗ್ರಿ ಅವ್ರಿಗೆ ಬಂದುಬಿಟ್ಟು ಯಾವ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನಿಮ್ಮದು ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಎರಡು, 7th & 8th ಇರ್ಬೋದು ಇಂಜಿನಿಯರಿಂಗ್ಗೆ, BA BCOM ನಾರ್ಮಲಾಗಿ 5th & 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಮರ್ಜ್ ಮಾಡಿಬಿಟ್ಟು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನೋಡ್ತಾ ಇರ್ಬೋದು ಕೊನೆಯದಾಗಿ ಇಲ್ಲಿ ಡಿಕ್ಲೇರೇಷನ್ ಅಂತ ಇದೆ, ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ ಯಾವ ಥರ ನಿಮ್ಮ ಮೊಬೈಲ್ನಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಹಾಕಬೇಕು ಅಂತ. ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ.